बेळगाव जिल्हा राज्य व राष्ट्रीय बातम्या पाहण्यासाठी आमच्या KNN सिटी न्यूज मराठी चॅनलला सबस्क्राइब करा व नोटिफिकेशन साठी या बेल आयकॉनवर क्लिक करा। काँग्रेसचे ज्येष्ठ नेते मल्लिकार्जुन खरगे यांना फोनवरती धमकी दिली जात आहे व या सर्व प्रकारामागे आरएसएस लोकांचा हात असल्याचे आयोजित काँग्रेस कार्यालयातील पत्रकार परिषदेत काँग्रेस प्रमुख पी व्ही मोहन यांनी आरोप केला आहे। बेळगाव जिल्ह्यामध्ये भाजपचे केंद्रीय मंत्री, उपमुख्यमंत्री, महिला मंत्री, वस्त्रोद्योग मंत्री इतके मंत्री असून सुद्धा बेळगाव मधील विणकरांना इतकी समस्या का होत आहे? कोरोनाच्या या पार्श्वभूमीवर भाजप सरकारने निव्वळ बेजबाबदारपणा दाखवला आहे असे यावेळी ते म्हणाले। ಇಂಥ ಒಂದು ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ಒಂದು ಪಥಗ್ರಹಣ ಮಾಡಬೇಕು, ಅಧಿಕಾರ ಸ್ವೀಕಾರ ಮಾಡಬೇಕು, ನನ್ನ ಜೊತೆಗೆ ಎಲ್ಲ ಕಾರ್ಯಕರ್ತರು ಸುಮಾರು 8 ಲಕ್ಷ ಕಾರ್ಯಕರ್ತರ ಒಂದು ಗುರಿ ಇಟ್ಕೊಂಡು ಜೊತೆಗೆ ನನ್ನ ಜೊತೆಗೆ ಪ್ರತಿಜ್ಞೆ ಮಾಡಬೇಕಂತ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ। ಅದಕ್ಕೆ ಬೆಳಗಾವಿಯಲ್ಲಿ ಬಹಳಷ್ಟು ಒಂದು ರೀತಿಯಲ್ಲಿ ಕಾರ್ಯಕರ್ತರ ಹುರುಪು ಸಹ ನೋಡಿದ್ದೇನೆ। ಆದರೆ ದುರದೃಷ್ಟವಶಾತ್ ಸರ್ಕಾರವು, ಕೇಂದ್ರ ಸರ್ಕಾರವು ಮತ್ತು ರಾಜ್ಯ ಸರ್ಕಾರವು ಸೇರಿ ನಾವು ಇದು ಎರಡನೇ ಬಾರಿ ಈಗ ಮೂರನೇ ಬಾರಿ ಮುಂದೂಡುವಂಥ ಒಂದು ಪ್ರಯತ್ನಕ್ಕೆ ಅವರು ನಿರಾಕರಣೆ ಮಾಡಿದ್ದಾರೆ। ನಮ್ಮ ಏನು ಅಧಿಕಾರ ಸ್ವೀಕಾರ ಮಾಡಬೇಕು ಅದನ್ನು ನಿರಾಕರಣೆ ಮಾಡಿದ್ದಾರೆ, ಅನುಮತಿ ನೀಡಲಿಲ್ಲ। ಇದು ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅದೇ ರೀತಿಯಲ್ಲಿ ವಿರೋಧ ಪಕ್ಷಕ್ಕೆ ಪ್ರಾಮುಖ್ಯತೆ ಇದೆ। ಅದರ ಹಕ್ಕುಗಳನ್ನು ಏನು ಹಕ್ಕಿದೆ ಆ ಹಕ್ಕುಗಳನ್ನು ಗಮನಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದಾರೆ। ಈಗ ಅವರಿಗೆ ಕರೆದು ಮಾತಾಡಬೇಕು ಸರ್ಕಾರಕ್ಕೆ, ನೋಡಿ ಈ ರೀತಿ ಇದೆ, ನೀವು ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿ ಜನ ಮಾಡಿ ಸಭೆ ಮಾಡಿ ಅಂತ ಹೇಳ್ಬೋದು, ಅದನ್ನು ಹೇಳದೆ ಅನುಮತಿ ನಿರಾಕರಣೆ ಮಾಡಿದೆ। ಇದೊಂದು ಕೆಟ್ಟ ಪರಂಪರೆಯನ್ನು ಬಿ ಜೆ ಪಿ ಸರ್ಕಾರ ಇವತ್ತು ಮಾಡಿದೆ। ಇದು ಸರಿಯಾದ ರಾಜಕಾರಣ ಅಲ್ಲ। ಆಮೇಲೆ ಇದು ನಮ್ಮನ್ನು ಹತ್ತಿಕ್ಕುವಂಥ ಇದೊಂದು ದ್ವೇಷದ ರಾಜಕಾರಣ ಆಗಿದೆ। ಇದರಲ್ಲಿ ದೊಡ್ಡ ಷಡ್ಯಂತ್ರ ಇದೆ। ಇದರಲ್ಲಿ ನಾವು ಏನು ಪಕ್ಷ ತಿಳ್ಕೊಂಡಿದ್ದೆ, ಇದು ರಾಜ್ಯ ಯಡಿಯೂರಪ್ಪನಾಗಲಿ ಮುಖ್ಯಮಂತ್ರಿ ಅನುಮತಿ ಯಡಿಯೂರಪ್ಪನಾಗಲಿ ಅಥವಾ ಬೇರೆ ಮಂತ್ರಿಗಳಿಗಿಂತ ಇದು ಆರ್ ಎಸ್ ಎಸ್ನ ದೊಡ್ಡ ಷಡ್ಯಂತ್ರ ಇದೆ, ದೊಡ್ಡ ಪಿತೂರಿ ಇದೆ। ತಮಗೆ ಗೊತ್ತಿರ್ಬೋದು ಆರ್ ಎಸ್ ಎಸ್ ಇವತ್ತು ಇಡೀ ಸರ್ಕಾರವು ಬಿ ಜೆ ಪಿ ಆಡಳಿತ ಪಕ್ಷವು ಕೂಡ ಆರ್ ಎಸ್ ಎಸ್ನ ಹತೋಟಿಯಲ್ಲಿದೆ। ಯಡಿಯೂರಪ್ಪನವರನ್ನು ಈಗ ಬಳಸ್ಕೊಳ್ತಾ ಇದ್ದಾರೆ, ಯಾವಾಗ ಇಳಿಸ್ತಾರೆ ಅಂತ ಗೊತ್ತಾಗ್ತಾಯಿಲ್ಲ, ಈಗ ಬಳಸ್ಕೊಳ್ತಾರೆ। ಈಗ ಬಳಸುವ ಮೂಲಕ ಅವರು ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ಇವತ್ತು ಆರ್ ಎಸ್ ಎಸ್ ಕೈಯಲ್ಲಿದೆ। ಆಮೇಲೆ ಅದರ ಇಂಪಾರ್ಟೆಂಟ್ ಪದಾಧಿಕಾರಿಗಳು ಕೂಡ ಆರ್ ಎಸ್ ಎಸ್ನ ನೇಮಕವಾದದ್ದು। ಅದೇ ರೀತಿಯಲ್ಲಿ ಯಡಿಯೂರಪ್ಪನ ಮಂತ್ರಿಮಂಡಲದಲ್ಲಿ ಹಲವು ಖಾತೆಗಳು ಆರ್ ಎಸ್ ಎಸ್ ಮಂದಿಗಳಿದ್ದಾರೆ। ಈಗ ಲಕ್ಷ್ಮಣ ಸವದಿಯವರು ಅವರು MLA ಆಗಲಿಲ್ಲ, MLA ಆಗದವರನ್ನು ಕೂಡ ಸೋತವರನ್ನು ಕೂಡ ಇವತ್ತು ಉಪಮುಖ್ಯಮಂತ್ರಿ ಮಾಡುವಷ್ಟು ಇವತ್ತು ಆರ್ ಎಸ್ ಎಸ್ನ ಪ್ರಭಾವ ಇವತ್ತು ಕರ್ನಾಟಕ ರಾಜಕೀಯದಲ್ಲಿದೆ। ಇದು ಕಳೆದ ಈಗ ಮೊನ್ನೆ ಈಗ ರಾಜ್ಯಸಭೆ ಏನು ನೇಮಕ ಮಾಡಿದ್ದಾರೆ, ರಾಜ್ಯಸಭೆ ನೇಮಕ ಮಾಡಲು ಕೂಡ ಆರ್ ಎಸ್ ಎಸ್ನ ಕೈವಾಡ। ಇವತ್ತು ಏನು ನಾವು ಎಲ್ಲ ಕಡೆ ಕೇಳಿ ಬರ್ತಾರೆ, ಬಿ ಎಲ್ ಸಂತೋಷ್ ಅವರು ಇವತ್ತು ಯಡಿಯೂರಪ್ಪನ ಪದಚ್ಯುತ ಮಾಡಿ ಒಂದು ಲಿಂಗಾಯತರೇತರ ಮುಖ್ಯಮಂತ್ರಿ ಮಾಡುವಂಥ ಒಂದು ಪಿತೂರಿಯನ್ನು ಮಾಡ್ತಾರೆ। ಆ ಪಿತೂರಿಯ ಭಾಗವಾಗಿ ಇವತ್ತು ಇದೆಲ್ಲ ನಡೀತಿದೆ। ಅದರಿಂದ ಇವತ್ತು ನಾನು ಏನು ಹೇಳಲಿಕ್ಕೆ ಬಯಸ, ಇವತ್ತು ಅವರು ಯಡಿಯೂರಪ್ಪನ ಮುಟ್ತಾರೆ, ಯಡಿಯೂರಪ್ಪನ ಮುಟ್ಟಿದರೆ ಈ ಸರ್ಕಾರ ಪತನವಾಗ್ತದೆ। ಈ ಸರ್ಕಾರ ಪತನವಾಗಲಿಕ್ಕೆ ಬೆಳಗಾವಿಯಲ್ಲಿ ಇದರ ಕಾರ್ಯಸೂಚಿ ನಡೆಯುತ್ತಿದೆ। ಯಾವ ರೀತಿಯಲ್ಲಿ ಬೆಳಗಾವಿಯಿಂದಲೇ ನಮ್ಮ ರಾಜ್ಯ ಸರ್ಕಾರವನ್ನು ನಾವು ನಡೆಸುವ ಆಡಳಿತವನ್ನು ಹೇಗೆ ಇವರು ಇದು ಅದೇ ರೀತಿಯಲ್ಲಿ ಇವತ್ತು ಬೆಳಗಾವಿಯಿಂದಲೇ ದಾಳಗಳು ಇವತ್ತು ಈ ಪತನಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ। ಕೆಪಿಸಿಸಿ ಅಧ್ಯಕ್ಷ ಮನೋನ್ ಡಿ ಕೆ ಶಿವಕುಮಾರ್ ಹೇ ಪದಗ್ರಹಣ ಕರೆಸಿ ಸರ್ಕಾರ ಅನುಮತಿ ಅಸೋ ನಸೋ ಕೆಪಿಸಿಸಿ ಅಧ್ಯಕ್ಷ ಪದಸೆ ಪದಗ್ರಹಣ ಡಿ ಕೆ ಶಿವಕುಮಾರ್ ಹೇ ಕರ್ನಾರಸ್ ಅಸಾ ವಿಶ್ವಾಸ ಹೇ ಪಿ ವಿ ಮೋಹನ್ ಯಾನಿ ವ್ಯಕ್ತ ಕೆಲಾ ಆಹೆ। ಚುನಾವಣಾ ಪ್ರಚಾರಕ್ಕೆ ಅಮಿತ್ ಶಾ ಅಲ್ಲಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಅಲ್ಲಿ ರಾಜ್ಯ ಸರ್ಕಾರ ಅಮಿತ್ ಶಾಗೆ ಅನುಮತಿ ಕೊಡುವಾಗ ಅದಕ್ಕೆ ಝೂಮ್ ಲೈನ್ ಕೊಡುವಾಗ ನಾವೇನು ಚುನಾವಣಾ ಪ್ರಚಾರ ಮಾಡ್ತಾ ಇಲ್ಲ, ನಾವು ಪದಗ್ರಹಣ ಮಾಡ್ತಾ ಇದ್ವಿ। ಯಾಕಂದರೆ ಡಿ ಕೆ ಶಿವಕುಮಾರ್ ಬಗ್ಗೆ ಇವತ್ತು RSS ಹೆದರಿಕೊಂಡಿದೆ। ಮಹಾದೇವ ಪವಾರ್, KNN ಸಿಟಿ ನ್ಯೂಸ್, ಬೆಳಗಾವಿ।